ಯಾವುದು ಕೆ ಪಿ ಎಸ್ ಸಿ ಇವತ್ತು ಸ್ವಚ್ಛ ಮಾಡಬೇಕು ಸ್ವಚ್ಛ ಮಾಡಬೇಕು ಅಂತ ಹೇಳೋದಲ್ಲ ಎರಡು ರಾಜಕೀಯ ಪಕ್ಷಗಳು 15 ಜನ ಇವತ್ತು ಮೆಂಬರ್ಗಳು ಕೆ ಪಿ ಎಸ್ ಸಿ ಅದೇನು ಕೆ ಪಿ ಎಸ್ ಸಿ ಕಚೇರಿ ಅಂತ ಕರೀತೀರಾ ನೀವು ಏನು ಸ್ವಚ್ಛ ಮಾಡಿದ್ದೀರಾ ಅಲ್ಲಿ ಬೀದಿಲಿ ಹರಾಜು ಹಾಕೊಂಡು ಕೂತವ್ರೆ ಆ ಅಪಾಯಿಂಟ್ಮೆಂಟ್ ಮಾಡಬೇಕು ಏನೇನೋ ಯಾವ ಕ್ರೈಟೇರಿಯಾ ಇದೆ ಅದು ಇಟ್ಕೊಂಡು ಮಾಡ್ಕೊಂಡಿದ್ದೀರಾ ಅಪಾಯಿಂಟ್ಮೆಂಟ್ನ ನೀವು ಕೆ ಪಿ ಎಸ್ ಸಿನಲ್ಲಿ ನ್ಯಾಯಯುತವಾದಂಥ ಅಪಾಯಿಂಟ್ಮೆಂಟ್ ಕೊಡ್ತೀರಾ ಬಡವರಿಗೆ ಇಂತ ಇಂತ ಸಿಸ್ಟಮ್ ನ ಮೊದಲ ರಾಜ್ಯದಿಂದ ತೆಗೆದಾಕಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ಅಧಿಕಾರ ನಂತರನು ಒಪ್ಪಂದ ಅಧಿಕಾರಕ್ಕೆ ಮುಂಚೆನು ಒಪ್ಪಂದ ಮಾಡ್ಕೊಂಡಿದ್ರು ಅನ್ನೋದು ಯಾರು ಅವನತ ಒಪ್ಪಂದ ಮಾಡ್ಕೊಂಡಿದ್ದ ತಲೆ ಇಲ್ಲದೆ ಹುಚ್ಚುಚ್ಚಾಗಿ ಮಾತಾಡೋರಿಗೆಲ್ಲ ಉತ್ತರ ಕೊಡಲ್ಲ ಏನು ಅವರ ಹತ್ರ ಹೋಗಿ ಅರ್ಜಿ ಹಾಕೊಂಡಿದ್ದ ಅವಳ ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಯಾರವನು ನನಗೇನು ಗೊತ್ತು ಆಯಪ್ಪನಿಗೆಲ್ಲ ಉತ್ತರ ಕೊಡಲ್ಲ ನಾನು ಅಂತರಿಗೆಲ್ಲ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಾವು ಯಾವುದು ಒಳ ಒಪ್ಪಂದ ಅವರ ಒಪ್ಪಂದ ಇಲ್ಲ ನಮ್ಮ ನೇರ ಒಪ್ಪಂದ ಏನಿದ್ರು ಯಾರ ಹತ್ರ ಒಳ ಒಪ್ಪಂದ ಮಾಡಲ್ಲ ಹೊರ ಒಪ್ಪಂದ ಮಾಡಲ್ಲ ತಲೆ ಕೆಡಿಸ್ಕೊಳ್ಳಬೇಕಾಗಿಲ್ಲ ಚನ್ನಪಟ್ಟಣದಲ್ಲಿ ನನ್ನ ಎದುರಾಳಿ ಕುಮಾರಸ್ವಾಮಿ ಕಾಂಗ್ರೆಸ್ ಅಲ್ಲ ಅನ್ನೋದು ಅವರ ಹೇಳಿಕೆ ಅದು ಏನು ಅವರು ನಾನು ಎದುರಾಳಿ ಇರಬಹುದು ನನಗಲ್ಲಿ ಎದುರಾಳಿನೇ ಇಲ್ಲ ಅದು ಯಾವಾಗಲೂ ಆಗಬೇಕಾಗಿತ್ತು ಅದು ಏನಾಗಿದೆ ನೋಡಿ ಅದರ ಸತ್ಯಾಂಶ ಏನಿದೆ ಅವರು ಹೇಳ್ತಾರೆ ಅದೇನು ನಾನು ಅಡಕೆ ವ್ಯಾಪಾರಸ್ಥ ನಂದು ಪ್ರತಿ ವರ್ಷ 100 ಕೋಟಿ ವ್ಯವಹಾರ ಮಾಡ್ತೀನಿ ಅಂತ ಅವರು ಹೇಳ್ತಾರೆ ಆ ವ್ಯವಹಾರ ಮಾಡ್ಕೊಂಡ್ರೂ ಕ್ಯಾಶ್ ನಲ್ಲಿ ದುಡ್ಡು ಇಟ್ಕೊಳ್ಳಂಗಿಲ್ವಲ್ಲ ಇನ್ಕಮ್ ಟ್ಯಾಕ್ಸ್ ಇಡಿ ಇದೆಯಲ್ಲ ಅವರಿಗೆ ಒಂದು ಏನಾದರೂ ಒಂದು ಅದಕ್ಕೆ ಅದ್ರ ಬಗ್ಗೆ ಯಾವ ತರ ಆಕ್ಷನ್ ತಗೋಬೇಕು ಅನ್ನೋದು ಅವ್ರು ಮಾಡ್ಬೇಕಲ್ವೇ ಇವತ್ತಿಗೆ ಮುಂದೆ ಇನ್ನೇನ ನಾಟಕ ಆಡ್ತಾರೆ ನೋಡೋಣ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ